ನಾಗರ ಮುನ್ನೋಳಿ ಹೋಬಳಿ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಮಾಡುವುದೇ ನನ್ನ ಮೊದಲ ಆದ್ಯತೆಯಾಗಿದೆ. ಗ್ರಾಮೀಣ ಭಾಗದ ರೈತ ಬೆಳೆಗಳು ಸುರಕ್ಷಿತವಾಗಿ ಮಾರುಕಟ್ಟೆಗೆ ಹೋಗಿ ಬರಲು ಗುಣಮಟ್ಟದ ರಸ್ತೆಗಳ ನಿರ್ಮಾಣ ಅವಶ್ಯಕ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಪವನ್ ಕತ್ತಿ ಹೇಳಿದರು. ಅವರು ಬುಧವಾರ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿಜಯನಗರ, ಪೊಗ್ತಾನಟ್ಟಿ, ಸ್ನೇಹನಗರ ಗ್ರಾಮಗಳಲ್ಲಿ 3.5 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ರೈತರು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲು ಅಗತ್ಯ ಸಹಕಾರ ನೀಡಬೇಕು ಹಾಗೂ ಗುತ್ತಿಗೆದಾರರು ಕೂಡ ಮುಂದಿನ 20 ವರ್ಷಗಳವರೆಗೆ ಹಾಳಾಗದಂತೆ ರಸ್ತೆಗಳನ್ನು ನಿರ್ಮಿಸಬೇಕೆಂದು ಹೇಳಿದರು. ನಮ್ಮ ದೊಡ್ಡಪ್ಪ ಆದ ಸಚಿವ ಉಮೇಶ್ ಕತ್ತಿ ಮತ್ತು ನನ್ನ ತಂದೆಯವರಾದ ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ಚಿಕ್ಕೋಡಿ ತಾಲೂಕಿನ ಮೇಲೆ ಅಪಾರ ಪ್ರೀತಿ ಹೊಂದಿದ್ದು ನಾಗರಮುನ್ನೋಳಿ ಹೋಬಳಿ ವ್ಯಾಪ್ತಿಯ ಗ್ರಾಮಗಳ ಪ್ರಗತಿಗೆ ನಿರಂತರವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ ಎಂದರು. ತಾಲೂಕಾ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದಲ್ಲಿ ಸುಮಾರು 3.55 ಕೋಟಿ ಮೊತ್ತವನ್ನು ಮಾನ್ಯ ನಮ್ಮ ಈ ಭಾಗದ ಹಿರಿಯರಾದ ಶ್ರೀ ಉಮೇಶನ ಕತ್ತಿಯವರು ಹಾಗೂ ರಮೇಶನ ಕತ್ತಿಯವರು ಹಾಗೂ ಈ ಕ್ಷೇತ್ರದ ಶಾಸಕರಾದ ಮಾನ್ಯ ದುರ್ಯೋಧನ ಐಹೊಳೆಯವರ ಒಂದು ಆಶೀರ್ವಾದದಿಂದ ಇವತ್ತು ಸುಮಾರು ವಿಜಯನಗರ, ಸ್ನೇಹನಗರ, ಆಮೇಲೆ ಪೊಕ್ತಾನಟ್ಟಿ, ಆಮೇಲೆ ಜೋಡಟ್ಟಿ ಈ ಗ್ರಾಮಗಳಲ್ಲಿ ಈ ಒಂದು ರೋಡ ಪೂಜೆಯನ್ನು ಇವತ್ತು ನಾವು ಈ ಭಾಗದ ಹಿರಿಯರಾದ ಸುರೇಶನ ಬೆಲ್ಲದವರು ಹಾಗೂ ಈ ಭಾಗದ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ನಾವು ಇವತ್ತು ಪೂಜೆಯನ್ನು ನೆರವೇರಿಸಿದ್ದೇವೆ. ಅದಕ್ಕೆ ನಾನು ಎಲ್ಲ ಕಾಂಟ್ರಾಕ್ಟರ್ಗಳಿಗೆ ನಾನು ಚಿಕ್ಕೋಡಿ ತಾಲೂಕಿನ ಪೊಕ್ತಾನಟ್ಟಿ ಗ್ರಾಮದಲ್ಲಿ ಆ ರಸ್ತೆ ಅಂದರೆ 25 ಲಕ್ಷ, ಚಿಕ್ಕೋಡಿ ತಾಲೂಕಿನ ವಿಜಯನಗರ ಗ್ರಾಮದ ಗ್ರಾಮದಲ್ಲಿ 35 ಲಕ್ಷ ಹಾಗೂ ಚಿಕ್ಕೋಡಿ ತಾಲೂಕಿನ ಸ್ನೇಹನಗರ ವಿಜಯನಗರ ರಸ್ತೆ ಮುಖ್ಯ ರಸ್ತೆ ಅದಕ್ಕೆ 30 ಲಕ್ಷ ಮತ್ತು ಚಿಕ್ಕೋಡಿ ತಾಲೂಕಿನ ಬೆಲ್ಲೋದ ಬಗವಡಿ ಕಬ್ಬೂರು ಮುಖ್ಯ ರಸ್ತೆಯಿಂದ ವಿಜಯನಗರ ರಂಗಾಪುರಿ ತೋಟದವರೆಗೆ ಅದು 95 ಲಕ್ಷ, ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದ ಹನುಮಂತ ಕಿಂಡಿ ತೋಟದಿಂದ ದೇವಸ್ಥಾನ ಕುಡಿಯು ರಸ್ತೆ ಅದಕ್ಕೆ 40 ಲಕ್ಷ, ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಜಾಗನೂರು ವಿಜಯನಗರ ರಸ್ತೆ ಸುಧಾರಣೆ ಅದಕ್ಕೆ 35 ಲಕ್ಷ, ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಜಾಗನೂರು ರಸ್ತೆ ಅದಕ್ಕೆ ಕಿನಾಲ್ ಅದಕ್ಕೆ ರಂಗಾಪುರ ತೋಟದ ಅದಕ್ಕೆ 30 ಲಕ್ಷ, ಚಿಕ್ಕೋಡಿ ತಾಲೂಕಿನ ಜೋಡಟ್ಟಿ ಗ್ರಾಮದ ಮಲ್ಲಪ್ಪ ಬೆಳವಂಕಿ ತೋಟದಿಂದ ತೋಟದವರೆಗೆ ಅದಕ್ಕೆ 35 ಲಕ್ಷ ಹಾಗೂ ಚಿಕ್ಕೋಡಿ ತಾಲೂಕಿನ ವೀರಾಪುರಪಟ್ಟಿ ಗ್ರಾಮದ ಅದಕ್ಕೆ 30 ಲಕ್ಷ. ಸುಮಾರು ಇಷ್ಟು 9 ಪೂಜೆಗಳನ್ನು ಇವತ್ತು ನಾವೆಲ್ಲರೂ ಕೂಡಿ ನೆರವೇರಿಸಿದ್ದೇವೆ. ಅದಕ್ಕೆ ಎಲ್ಲ ಗ್ರಾಮಸ್ಥರ ಒಂದು ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ, ಏನಪ್ಪ ಅಂದರೆ ನೀವು ಅಚ್ಚುಕಟ್ಟಾಗಿ ಈ ರಸ್ತೆಗಳನ್ನು ತಾವು ಮಾಡಿರಿ, ಮುಂದೆ ನಿಂತು ನೀವು ಕೆಲಸವನ್ನು ತೋಳ್ರಿ, ಮತ್ತು ಕಾಂಟ್ರಾಕ್ಟ್ರಿಗೂ ಕೂಡ ನಾನು ಕಿವಿ ಮಾತನ್ನು ಹೇಳ್ತೇನೆ, ಚಲೋ ಆಗಿರಲಿಲ್ಲಪ್ಪ ಅಂತಂದ್ರೆ ಅದನ್ನ ಕೀಳಿಸಿ ನಾ ಮತ್ತೊಮ್ಮೆ ಮಾಡ್ಸವ ಅಂತಾವ್ ನೀವು ಎತ್ತರಕ್ಕೆ ಇಟ್ಕೊಂಡು ನೀಟಾಗಿ ಕೆಲಸ ಮಾಡಿರಿ, ಮತ್ತು ನಾ ಮೇಲಿನ ಮೇಲೆ ಬರ್ಕೊಂತ ಹೋಗ್ತಿರ್ತೇನೆ ಇಲ್ಲಿ. ಮತ್ತು ಮಾನ್ಯ ಇಂಜಿನಿಯರ್ ಅವರು ಕೂಡ ಅವ್ರಿಗೂ ಕೂಡ ಹೇಳ್ತೇನೆ, ನೀವು ಪ್ರತಿಯೊಂದು ಸಲ ಬಂದು ನಿಮ್ಮ ಸಮ್ಮುಖದಲ್ಲೇ ಈ ಕೆಲಸಗಳನ್ನು ಅತಿ ಅಚ್ಚುಕಟ್ಟಾಗಿ ಒಟ್ಟು ನಿರ್ಮಾಣ ಆಗಬೇಕು. ಇದೊಂದು 10ರಿಂದ 15 ವರ್ಷ ಅಟ್ಲೀಸ್ಟ್ ಬಾಳಿಕೆ ಬರುವ ಹಂಗೆ ತಾವು ಕೆಲಸವನ್ನು ಮಾಡಿರಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ರೈತರಲ್ಲಿ ನಾನು ವಿನಂತಿ ಏನಪ್ಪ ಅಂದರೆ ತಾವು ಒಟ್ಟು ಸಹಕಾರವನ್ನು ಕೊಟ್ಟು ತಮ್ಮ ಒಂದು ಹೊಲಗಳಿಗೆ ರಸ್ತೆಯನ್ನು ತಾವು ಚೆನ್ನಾಗಿ ಮಾಡಿಕೊಂಡ್ರೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿ ಆ ಭಗವಂತನ. ಹಿರಾಸುಗರ್ ಸದಸ್ಯ ಸುರೇಶ್ ಬೆಲ್ಲದ ಮಾತನಾಡಿ, ಮಾಜಿ ಲೋಕಸಭಾ ಸದಸ್ಯರಾದ ರಮೇಶ್ ಕತ್ತಿ ತಮ್ಮ ಅವಧಿಯಲ್ಲಿ ಈ ಭಾಗದಲ್ಲಿ ರೈತರ ಅನುಕೂಲಕ್ಕಾಗಿ ಸಾಕಷ್ಟು ರಸ್ತೆಗಳನ್ನು ಮಾಡಿಸಿದ್ದರು. ಈಗ ಅವರ ಸುಪುತ್ರರಿಂದ ಮತ್ತೆ ಹಾಳಾದ ರಸ್ತೆಗಳನ್ನು ಮಾಡಿಸಲು ಮುಂದಾಗಿರುವುದು ಈ ಭಾಗದ ರೈತರಿಗೆ ಸಂತಸ ತಂದಿದೆ ಎಂದರು. ಮುಂದಿನ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕತ್ತಿ ಮನೆತನದಿಂದ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯಿತಿಗೆ ಅಭ್ಯರ್ಥಿಯಾದರೂ ಅಚ್ಚರಿ ಪಡಬೇಕಿಲ್ಲ ಎಂದರು. ಇದು ನಾವು ಮೆಚ್ಚುವಂಥದ್ದಾಗದ ಜಿಲ್ಲಾ ಪಂಚಾಯಿತಿ ಇದ್ರಾಗಂದ್ರೆ ಸಾಧಾರಣ ನಮ್ಮ ಲೆಕ್ಕಡೆ ಒಂದು 4 ಕೋಟಿ ರೂಪಾಯಿ ಹೊರಗೆ ತಂದಾರ ಅಂದರೆ ಇದು ನಾವು ಸಣ್ಣ ವಯಸ್ಸಾಗ ಅವ್ರಿಗೆ ದೇವ್ರ ಒಳ್ಳೆ ರೀತಿಯಿಂದ ಇದೇ ನಮ್ಮನ್ನ ಪ್ರೋಗ್ರೆಸ್ ಮಾಡ್ಕೋತ ಚಂದ ರೀತಿಯಿಂದ ಮಾಡ್ಕೋತ ಹೋಗಲಿ. ಯಾಕಂದರೆ ಇವು ತೊಟ್ಟಪಟ್ಟಿ ರಸ್ತೆ
ರಮೇಶ್ ಕತ್ತಿಯವರು ಎಂ ಪಿ ಇದ್ದಾಗ ಆದ್ಯು ಹಳ್ಳಿಗೆ ಅವ್ರ ಚಿರಂಜೀವಿ ಆದಂಥ ಪವನ್ ಕತ್ತಿಯವರಂದ್ರೆ ಮತ್ತೆ ಚೆನ್ನಾಗೈತಿ. ಇದು ನಾವು ನಮ್ಮ ನಮ್ಮ ರೈತರಿಗೆ ಒಳ್ಳೆ ಇದನ್ನೈತೆ ಅಂತ ಹೇಳಿ ನಾ ಇದನ್ನು ಮಾಡ್ತೀನಿ. ಇದೇ ನಮ್ಮನೆ ಇನ್ನೂ ರಸ್ತೆ ಭಾಳದವು. ಅವ್ರ ಫಾದರ್ ಇನ್ನೂ ಭಾಳ ಮಾಡಿದಾರೆ ಇಂಥ ತೋಟ್ಪಟ್ಟಿ ರಸ್ತೆ. ಇನ್ನೂ ದೇವ್ರ ಇವ್ರಿಗೆ ಆಶೀರ್ವಾದ ಕೊಟ್ಟಕಿಸಿಂದ ಇನ್ನೂ ಎಲ್ಲ ದಗದ ಮುಗಿಸ್ಬೇಕಂತ ಹೇಳಿ ಇನ್ನೂ ದಗದ ಯಾಕಂತಂದ್ರೆ ಈ ತೋಟ್ಪಟ್ಟಿ ರಸ್ತೆ ಏನು ಮಾಡಿದಾರೆ ಇವರು ನಾಗರಮನಹಳ್ಳಿ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದಾಗ ಅವ್ರ ಫಾದರ್ ಆದ್ರು ಮೊದಲು ಎಕ್ಸ್ ಎಂ ಪಿ ಇದ್ದಾಗ ಭಾಳ ಮಾಡಿದರು. ಅದರ ನಂತರ ಈಗ ಏನಾಗಿದೆ ಮತ್ತೆ ಈಗ ಅವರು ಪವನ್ ಕತ್ತಿ ಅವ್ರು ಮಾಡ್ತಾ ಇದ್ದಾರೆ. ಇದು ಒಳ್ಳೆ ರೀತಿಯಿಂದ ಆಗಲಿ. ಈಗ ಸದ್ಯ ಜಿಲ್ಲಾ ಪಂಚಾಯತಿ ಮೆಂಬರ್ದವರು ದೇವರು ಇನ್ನೂ ಒಂದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲತ್ತ ಹೇಳಿ ನಾವು ಇದೊಂದೇ ಬಿಡ್ಕೋತೀವಿ ಅವ್ರಿಗೆ. ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಕಕ್ಕದಾಗ ನಿಲ್ಲಿಸೋದು ನಕ್ಕಿ ಮಾಡಿದೆವು ನಾವು. ನಾಗರಮಂಡಳಿ ಮತಕ್ಷೇತ್ರದಿಂದ ನಾವು ಈಗಾಗಲೇ ಮತಕ್ಷೇತ್ರದಿಂದ ಮತ್ತೆ ನಿಲ್ಲು ಇಲ್ಲ ಇದು ಮಾಡಿದೆವು. ಅದು ದೇವ್ರ ಪುಣ್ಯದಿಂದ ಒಳ್ಳೆ ರೀತಿ ಆಗಿ ಒಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕಂತ ನಾನು ದೇವ್ರ ಕಡೆ ಬಿಡ. ಮುಖಂಡರಾದ ತಿಮ್ಮಣ್ಣ ಗಾಡಿವಡ್ಡರ್, ರಾಮಚಂದ್ರ ಹನುಮನ್ನವರ್, ಶಿವರಾಜ್ ಗುಡ್ಸಿ, ಶಿವಾನಂದ ಪಾಟೀಲ್, ಮಲ್ಲಪ್ಪ ರಂಗಾಪುರೆ, ಬೀರಪ್ಪ ಪೂಜಾರಿ, ಸಂಜು ಮಾದರ್, ಮಲ್ಲು ಮುಗುಳಿ, ಸಿದ್ದು ಖಂಡಿ, ಮಾಳಪ್ಪ ರಂಗಾಪುರೆ, ಮಹಾಂತೇಶ್ ಶಿರಗೂರ್, ಶಂಕರ್ ಗುಡು ಸೇರಿದಂತೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.